गं गणपतये नमः श्री गुरुभ्यो नमः हरिः ओम नमस्कार। ओम वैकुंठाय नमः विष्णु सहस्रनामद 405वें नाम वैकुंठः विविधा कुंठा गतेः प्रतिहतिः विकुंठा विकुंठायाः कर्ता इति वैकुंठः जगदारम्भे विश्लिष्टानि भूतानि परस्परं संश्लेषयन् तेषां गतिं विघ्नतीति मया संश्लेषिता भूमिरद्भिर्व्योम च वायुना वायुश्च तेजसा सार्धं वैकुंठत्वं ततो मम इति शांतिपर्वणि। विध विधवाद कुंठवु एंदरे ಚಲನಕ್ಕೆ ಅಡ್ಡಿಯು ವಿಕುಂಠ ಎನಿಸುತ್ತದೆ. ವಿಕುಂಠವನ್ನ ಮಾಡುವುದರಿಂದ ಭಗವಂತ ವೈಕುಂಠ. ಜಗತ್ತಿನ ಆರಂಭದಲ್ಲಿ ಬಿಡಿ ಬಿಡಿಯಾಗಿರುವ ಭೂತಗಳನ್ನ ಒಂದಕ್ಕೊಂದು ಅಂಟಿಕೊಳ್ಳುವಂತೆ ಮಾಡಿ ಅವುಗಳ ಗತಿಗೆ ಅಡ್ಡಿಯನ್ನುಂಟು ಮಾಡುತ್ತಾನೆ ಭಗವಂತ. ಹೀಗಾಗಿ ವೈಕುಂಠ. ಪೃಥ್ವಿಯು ನನ್ನಿಂದ ಅಪ್ಪಿಗೆ ಅಂಟಿಸಲ್ಪಟ್ಟಿತು. ಆಕಾಶವು ವಾಯುವಿಗೆ ಅಂಟಿಸಲ್ಪಟ್ಟಿತು. ವಾಯುವು ತೇಜಸ್ಸಿಗೆ ಅಂಟಿಸಲ್ಪಟ್ಟಿತು. ಆದ್ದರಿಂದ ನನಗೆ ವೈಕುಂಠತ್ವವು ಬಂದಿತು ಎಂಬ ವಿಷಯ ಶಾಂತಿ ಪರ್ವದಲ್ಲಿದೆ. ಹೀಗಾಗಿ ಭಗವಂತ ವೈಕುಂಠ. ಮುಕ್ತರಿಗೆ ಆನಂದಪ್ರದನಾದ ಭಗವಂತ ವೈಕುಂಠಪತಿಯಾಗಿದ್ದಾನೆ. ಹೀಗಾಗಿ ವೈಕುಂಠ. ಕುಂಠ ಎಂದರೆ ಅಸಾಮರ್ಥ್ಯ, ವಿಕುಂಠ ಅಂದರೆ ಬದುಕಿನ ನಡೆಯಲ್ಲಿ ಎಂದೂ ಜಾರದವರು, ಭಗವಂತನ ಸಾಕ್ಷಾತ್ಕಾರವಾದ ಮುಕ್ತರು. ಮುಕ್ತಲೋಕದ ಪತಿಯಾದ ಭಗವಂತ ವೈಕುಂಠ. ಪಂಚಭೂತಗಳಿಂದಾದ ಈ ಪ್ರಪಂಚವನ್ನು ವಿಕುಂಠ ಎನ್ನುತ್ತಾರೆ. ಮೂಲ ದ್ರವ್ಯಗಳಾದ ಮಣ್ಣು ನೀರು ಬೆಂಕಿಗಳಿಂದ ನಾನಾ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ ಭಗವಂತ ವೈಕುಂಠ. ಓಂ ವೈಕುಂಠಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.